ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಮ್ಮನೆಯಲ್ಲಿ 9 ದಿನದ ನವರಾತ್ರಿ ಕೂಡ ಆಚರಿಸ್ತೀವಿ ಅಂತ ಗೊತ್ತಿದೆ ನಮ್ಮ ಮೂಲ ಮನೆಯಲ್ಲಿ. ಸೊ ಅದರ ಹಿಂದಿನ ವೀಡಿಯೋಗಳು ನಾನು ಆಲ್ರೆಡಿ ಹಾಕಿದ್ದೀನಿ, ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಲಿಂಕನ್ನು ನೋಡ್ಕೊಳ್ಬೋದು. ಸೊ ಈ ವರ್ಷ ನಾನು ನವರಾತ್ರಿಗೆ ಹೋಗಲಿಕ್ಕೆ ಆಗೋದಿಲ್ಲ, ನನಗೆ ಪಾಪ ಆಗಿರೋದ್ರಿಂದ ನಾನು ನನ್ನ ಅಪ್ಪನ ಮನೆಯಲ್ಲೇ ಇದ್ದೀನಿ. ಸೊ ಇನ್ನು ಕರ್ಕೊಂಡು ಹೋಗುವಂಥ ಶಾಸ್ತ್ರ ಆಗದೇ ಇರೋದ್ರಿಂದ ನಾನು ನವರಾತ್ರಿಗೆ ಹೋಗಿಲ್ಲ. ಸೊ ನಾನು ಇಲ್ಲದೇ ಇರೋ ನವರಾತ್ರಿಯಲ್ಲಿ ಯಾರ್ಯಾರು ನನ್ನನ್ನು ಹೇಗೆ ಮಿಸ್ ಮಾಡ್ಕೊಂಡಿದ್ದಾರೆ ಅಂತ ನೋಡೋಣ. ಹಾಗೆಯೇ ನಾನು ಅಷ್ಟೇ ನವರಾತ್ರಿಯನ್ನು ತುಂಬಾ ಮಿಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಹಬ್ಬ ಹರಿದಿನಗಳು ಅಂದರೆ ನನಗೆ ಮೊದಲೇ ತುಂಬ ಇಷ್ಟ. ಸೊ ಈ ವರ್ಷ ಕೂಡ ಮಿಸ್ ಆಯಿತು, ಆದರೆ ಒಂದು ಖುಷಿಗೋಸ್ಕರ ಇನ್ನೊಂದು ಖುಷಿಯನ್ನು ಬಿಡಲೇಬೇಕು ಅಲ್ವಾ. ನೆಕ್ಸ್ಟ್ ಇಯರು ಡಬ್ಬಲ್ ಧಮಾಕ ಅಂತ ಹೇಳ್ತಾ ಈ ವರ್ಷ ಅಂತೂ ಮಿಸ್ ಮಾಡ್ಕೊಂಡಿದ್ದಾಗೋಯಿತು, ಏನು ಮಾಡೋಕ್ಕೂ ಆಗೋದಿಲ್ಲ. ಸೊ ನೋಡಿ, ಇಲ್ಲಿ ದಾರ ಇಲ್ಲದೇ ಬರೀ ಹೂವಿನಿಂದ ಹೇಗೆ ಮಾಲೆಯನ್ನು ಮಾಡ್ತಾ ಇದ್ದಾರೆ ಅಂತ ನೋಡೋಣ ಅಂತ ಈ ಕ್ಲಿಪ್ಪಿಂಗನ್ನು ಆ್ಯಡ್ ಮಾಡಿದ್ದೀನಿ. ಹಾಗೆ ನನಗೆ ವೀಡಿಯೋವನ್ನು ನಮ್ಮನೆಯ ಆಶತ್ಗೆ ಮಾಡಿಕೊಟ್ಟಿದ್ದಾರೆ, ಥ್ಯಾಂಕ್ ಯು ಆಶತ್ಗೆ ಅಂತ ಹೇಳ್ತೀನಿ. ಸೊ ನೋಡ್ತಾ ಇರ್ಬೋದು, ಹೂವಿಂದ ಯಾವುದೇ ಥರದ ದಾರವನ್ನು ಬಳಸದೆ ಎಷ್ಟು ಚೆನ್ನಾಗಿ ದಂಡೆಯನ್ನು ಮಾಡ್ಬೋದು ಅಂತ. ನನಗೂ ಬರೋದಿಲ್ಲ, ಕಲ್ತ್ಕೊಳ್ಬೇಕು. ಸೊ ನಿಮಗೂ ಹೆಲ್ಪ್ ಆಗಬಹುದು ಅನ್ನೋ ಒಂದು ರೀಸನ್ಗಾಗಿ ಈ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ. ಸೊ ಚೆನ್ನಾಗಾಗಿತ್ತು ನವರಾತ್ರಿ ಅಂತ ಹೇಳ್ಬೋದು ವೀಡಿಯೋಗಳನ್ನು ನೋಡಿದ್ರೆ. ಹಾಗೆಯೇ ಯಾವಾಗಿನಂತೆ ಅಡುಗೆ ಭಟ್ರು ಪ್ರಕಾಶನ ಕೂಡ ಬಂದಿದ್ದರು. ಈ ವಿಡಿಯೋವನ್ನು ಮಾಡಿರುವಂಥ ದಿನ ಕಡಲೆ ಹಿಟ್ಟಿನ ಕರೆ ಮತ್ತು ವಡೆ ಆಗಿತ್ತು. ಸೊ ಅದನ್ನ ಮಾಡ್ತಾ ಇರುವಂಥ ಕ್ಲಿಪ್ಪಿಂಗನ್ನು ಹಾಕಿದ್ದಾರೆ. ವಡೆ ಕೂಡ ತುಂಬ ಚೆನ್ನಾಗಿ ಉಬ್ಬಿ ಉಬ್ಬಿ ಬಂದಿತ್ತು, ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರುತ್ತೆ, ಎಷ್ಟು ಚೆನ್ನಾಗಿ ಆಗಿತ್ತು ಅಂತ ಅನಿಸುತ್ತೆ. ಸೊ ಅಡುಗೆ ಭಟ್ರ ಬಗ್ಗೆ ಅಂತೂ ಹೇಳೋ ಮಾತೇ ಇಲ್ಲ, ತುಂಬ ಚೆನ್ನಾಗಿ ಅಡುಗೆಯನ್ನು ಮಾಡ್ತಾರೆ, ಯಾವ್ದು ಮಾಡಿದ್ರೂ ತುಂಬ ರುಚಿ ರುಚಿಯಾಗಿ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಮನೆ ತುಂಬ ಜನ ಈ ಥರ ಅಡುಗೆಗಳು ದಂಡೆ ಮಾಡೋದು ಇದೆಲ್ಲ ತುಂಬ ಖುಷಿಯಾಗತ್ತೆ. ಸೊ ಯಾವ ಕಾರಣಕ್ಕೂ ಹಬ್ಬಗಳನ್ನೆಲ್ಲ ಮಿಸ್ ಮಾಡ್ಕೊಂಡವಳೆ ಅಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಪೂಜೆ ಕೂಡ ಎಲ್ಲ ರೆಡಿ ಆಗ್ತಾಯಿತ್ತು, ಜೌಟೆ ಹೊಡೆಯೋದಕ್ಕೆ ಕೂಡ ಎಲ್ಲರೂ ರೆಡಿಯಾಗಿದ್ದರು. ಯಾವಾಗಲೂ ನಮ್ಮದು ಕಾಂಪಿಟೇಷನ್ ಇರ್ತಾಯಿತ್ತು ಜೌಟೆ ಹೊಡೆಯುವಾಗ. ಸೊ ನಾನು ಸ್ವಲ್ಪ ಮಿಸ್ ಮಾಡ್ಕೊಳ್ತಾರೆ ಅಂತ ಅಂದ್ಕೊಳ್ತೀನಿ ಈ ಟೈಮಲ್ಲಿ. ಸೊ ನೆಂಟರು ಕೂಡ ಎಲ್ಲರೂ ಬಂದಿದ್ದರು. ಈಗ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದರು. ಸೊ ಪೂಜೆ ಸ್ಟಾರ್ಟ್ ಆಗುತ್ತೆ, ನಾನು ಪೂಜೆಯ ಒಂದು ಸಣ್ಣ ಕ್ಲಿಪ್ಪಿಂಗನ್ನು ಇಲ್ಲಿ ಆ್ಯಡ್ ಮಾಡಿರ್ತೀನಿ. ಸೊ ನವರಾತ್ರಿಯಲ್ಲಿ ನನ್ನ ಮಿಸ್ ಮಾಡ್ಕೊಂಡವ್ರಿಗೆಲ್ಲರೂ ಥ್ಯಾಂಕ್ ಯು ಅಂತ ಹೇಳ್ತೀನಿ. ನಾನು ಕೂಡ ನಿಮ್ಮನ್ನೆಲ್ಲ ಮಿಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತೀನಿ. ಸೊ ಯಾರ್ಯಾರು ಯಾವ್ಯಾವ ರೀತಿ ಮಿಸ್ ಮಾಡ್ಕೊಂಡಿದ್ದಾರೆ ಅಂತ ಅವ್ರ ಬಾಯಲ್ಲೇ ನೀವು ಕೇಳ್ಕೊಂಡು ಬನ್ನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ಯಾರೇ ಮಿಸ್ ಯು ಭಾಗ್ಯ, ದೊಡ್ಡ ಬೀಳು. ಹಾ, ನೀ ಹೇಳು. ಈಗ ಹೇಳು ದೊಡ್ಡಮ್ಮ. ಹಾ, ಚಿಕ್ಕ ಮಿಳೆ
ನಿಂಗ ಹೇಳ್ರ ನೀಳ ಭಾಗ್ಯತ್ತೆ ಮಿಸ್ ಯು ಪಾಪ ಎಂತ ಬರ್ತು ಪಾಪ ನಾನು ಭೂಷಣ ಹೇಳಿದ್ವಲ್ಲ ನನ್ನ ಮೊಬೈಲ್ ಅಲ್ಲಿ ಇತ್ತು ಆದ್ರೆ ಹೇಳ್ಬೇಕು ಅಂದ್ರೆ ನನ್ನ ಅತ್ತೆ ಆಗಿರ್ಬೋದು ಮಾವಂದ್ರಾಗಿರ್ಬೋದು ಅತ್ತಿಗೆ ದೀರು ಆಮೇಲೆ ಮನೆ ಅಕ್ಕ ಆಗಿರ್ಬಹುದು ಮೈದ್ನಂದ್ರು ಈ ಥರ ಎಲ್ಲ ನಾನು ಪಡೆಯೋದಕ್ಕೆ ತುಂಬ ಪುಣ್ಯ ಮಾಡಿದ್ದೆ ಅಂತ ಹೇಳ್ಬೋದು. ಯಾವುದೇ ನಾಟಕೀಯವಾಗಿ ಹೇಳ್ತಾ ಇಲ್ಲ, ಓವರಾಲ್ ಹೇಳಬೇಕು ಅಂದರೆ ಇಂಥ ಫ್ಯಾಮಿಲಿ ಪಡೆದವಳು ನಾನೇ ತುಂಬ ಲಕ್ಕಿ ಅಂತ ಹೇಳ್ಬೋದು. ಎಲ್ಲರ ಪ್ರೀತಿಗೆ ನಾನು ಯಾವಾಗಲೂ ಆಭಾರಿಯಾಗಿ ಇರ್ತೀನಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎಲ್ರಿಗೂ, ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ, ನಾನು ನಿಮ್ಮನ್ನೆಲ್ಲ ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.